ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರಾದಂಥ ಎಚ್ಎಂ ರೇವಣ್ಣ ಅವರೇ, ಸವಿತಾ ಸಮಾಜದಲ್ಲಿ ಜನಿಸಿ ಕ್ಷೌರಿಕ ಕಾಯಕ ವೃತ್ತಿಯನ್ನು ಮಾಡಿ ಈಗ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿ ಮೂರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಿಂದಿನೂ ಕೂಡ ಒಂದು ಕೃತಿಗಳನ್ನು ಬಿಡುಗಡೆ ಮಾಡಿದೆ. ಇವತ್ತು ಕೂಡ ನನ್ನ ಕೈನಿಂದಲೇ ಮಂಗಳವಾದ್ಯ ಕಾದಂಬರಿ ಎಂತಕ್ಕಂಥ ಕೃತಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ. ಇವರು ಬಹುಮುಖ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ. ಶೌರ್ಯಕ ಕಾಯಕವನ್ನು ಮಾಡಲು ಕೂಡ ನಟರಾಗಿ ಬಹಳ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಚಲನಚಿತ್ರ ರಂಗದಲ್ಲಿ ಕಿರುಚಿತ್ರದಲ್ಲಿ ನಟಿಸಿ ಅಪಾರವಾದಂತಹ ಜನಮನ್ನಣೆಯನ್ನು ಪಡೆದಿದ್ದಾರೆ. ಈಗ ಸಾಹಿತಿ ಕೂಡ ಆಗಿಬಿಟ್ಟಿದ್ದಾರೆ. ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ಕೊತಾರೆ. ಬಹಳ ಜನ ಅವರ ಜಾತಿಯನ್ನ, ಅವರ ವೃತ್ತಿಯನ್ನ ಹೇಳ್ಕೊಳ್ಳೋದು ಕಡಿಮೆ. ಆದ್ರೆ ಇವರು ನಾನು ಕ್ಷೌರಿಕ, ಸ್ವಾಭಿಮಾನಿ ಕ್ಷೌರಿಕ, ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ, ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ, ವೃತ್ತಿ ಗೌರವವನ್ನ ಎತ್ತಿಡಿತಕ್ಕಂತ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ. ನನಗೂ ಒಂದ್ಸರಿ ಕ್ಷೌರ ಮಾಡಿದ್ದಾರೆ. ಅವರೇ ವಾಲಂಟಿಯರ್ ಆಗಿ ಬಂದು ಮಾಡಿದ್ರು. ಮಂಡೇಲ ಅವರ ಅನುಯಾಯಿ, ನೆಲ್ಸನ್ ಮಂಡೇಲ ಅವರ ಅನುಯಾಯಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ
ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ. ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಕೀಳೂ ಇಲ್ಲ. ಯಾವ ಕಾಯಕನು ಕೂಡ ಮೇಲೂ ಅಲ್ಲ, ಯಾವ ಕಾಯಕ ವೃತ್ತಿನೂ ಅಲ್ಲ. ಬಸವಾದಿ ಶರಣರು ಅದಕ್ಕೋಸ್ಕರನೇ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಹೇಳಿದ್ದಾರೆ. ಅಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು. ಪ್ರತಿಯೊಬ್ರು ಕಾಯಕ ಮಾಡಬೇಕು, ಯಾವುದೇ ಮಾಡಲಿ ಕಾಯಕ ಮಾಡಬೇಕು. ಕಾಯಕ ಮಾಡಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾರೋ ಕಾಯಕ ಮಾಡೋದು, ಯಾರೋ ಉತ್ಪಾದನೆ ಮಾಡೋದು, ಇನ್ಯಾರೋ ಅದನ್ನು ಅನುಭವಿಸೋದು ಹಂಗಾಗಬಾರ್ದು. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಕಾಯಕ ಮಾಡಿದದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು. ಅದನ್ನೇ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾಯಕನು ಕೂಡ ಕೀಳು ಅಲ್ಲ ಮೇಲು ಅಲ್ಲ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದ್ದಾವೆ. ಸ್ವರ್ಗ ನರಕ ಯಾವುದು ಇಲ್ಲ. ಅದರಿಂದ ಮನುಷ್ಯ ಏನ್ ಹೇಳುತ್ತೆ, ಬಸವಾದಿ ಶರಣರು ಏನ್ ಹೇಳಿದ್ದಾರೆ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಎಷ್ಟು ಸುಲಭವಾಗಿ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ. ಅದರಿಂದ ನಾವೇನ್ ಮಾಡಬೇಕು, ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪರಸ್ಪರ ದ್ವೇಷದಲ್ಲ, ಮನುಷ್ಯ ಮನುಷ್ಯನನ್ನು ದ್ವೇಷಕ್ಕಾಗತ್ತ? ನಾನು ಮನುಷ್ಯ, ನೀನು ಮನುಷ್ಯ, ನಿನ್ನ ನಾನು ಪ್ರೀತಿಸ್ಬೇಕು, ನೀನು ನನ್ನನ್ನು ಪ್ರೀತಿಸ್ಬೇಕು, ನಾನು ನಿನ್ನನ್ನು ಗೌರವಿಸ್ಬೇಕು, ನೀನು ನನ್ನ ಗೌರವಿಸ್ಬೇಕು ಅಲ್ವಾ? ಅದೇ ಮನುಷ್ಯತ್ವ. ಗೊತ್ತಾಯ್ತಾ? ಈಗ ಏನಾಗ್ತಾ ಇದೆ, ಮನುಷ್ಯತ್ವ ಬಿಟ್ಟು ಮನುಷ್ಯನನ್ನ ದ್ವೇಷದ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಯಾವುದೇ ಧರ್ಮದವನಾಗ್ಲಿ, ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಭಾಷೆಯವನಾಗ್ಲಿ, ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಮಾನ ಗೌರವದಿಂದ ಕಾಣಬೇಕು, ಅದೇ ಮನುಷ್ಯತ್ವ. ಅದಕ್ಕೆ ಕುವೆಂಪು ಅವರು ಏನು ಹೇಳಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ? ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ದ್ವೇಷ ಬಿಡಲಿಲ್ಲ. ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್ನು, ಅವನು ದಲಿತರವನು, ಅವನು ಹಿಂದುಳಿದವನು, ಅವನು ಬೇರೆ ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡೋದಿದೆಯಲ್ಲ, ಅವೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಅಲ್ವಾ? ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲರೂ ಕಾಯಕ ಮಾಡಬೇಕು, ಕಾಯಕ ಮಾಡಿ ಬಂದಂತಂದ್ರೆ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಕಾಯಕ ದಾಸೋಹ. ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂತಂದ್ರೆ ಕಾಯಕ, ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ. ಅನ್ನವನ್ನಲ್ಲ, ಡಿಸ್ಟ್ರಿಬ್ಯೂಷನ್. ನಾವು ಗಳಿಸ್ತದನ್ನ ಎಲ್ರಿಗೂ
ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರೂ ಉತ್ಪಾದನೆ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚಬೇಕು. ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗಲೇ ಭಾಷೆಯಲ್ಲಿ ಇರ್ತಿತ್ತು, ಅರ್ಥವಾದಂತ ಭಾಷೆಯಲ್ಲಿ ಇರ್ತಿತ್ತು. ಬಸವಾದಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ, ಅರ್ಥ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ನಾವು ಶರಣ ಚಳವಳಿ ಅಂತ ಕರಿತೀವಿ ಅಲ್ವಾ, ಶರಣ ಸಾಹಿತ್ಯ ಅಂತ ಕರಿತೀವಿ. ಶರಣ ಚಳವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲದವನು, ಧರ್ಮ ಇಲ್ಲದವನು, ವರ್ಗ ಇಲ್ಲದವನು, ಮನುಷ್ಯನಾಗಿರೋನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನ್ನಿಸ್ಕೊಳ್ಳೋದು, ಆಮೇಲೆ ಜಾತಿ ಮಾಡೋದು ಅದನ್ನ ಆಗ್ಬಾರ್ದು. ಬಸವಣ್ಣ ಏನ್ ಹೇಳಿದ್ದಾರೆ, ಇವನಾರವ 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 ಎಂದೆನಿಸಲಿಲ್ಲಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲು ಸಂಗಮ ದೇವ. ಬಸವಾದಿ ಶರಣರು ಹೇಳಿದರು, ಕನಕದಾಸ ಏನು ಹೇಳಿದರೆ ಗೊತ್ತ, ಕುಲ ಕುಲವೆಂದು ಒಡೆದಾಡಲಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ. ಯಾವ ಜಾತಿ ನನಗೆ ನಾರಾಯಣಗುರು ಏನು ಹೇಳ್ತಾರೆ ಗೊತ್ತ, ಒಂದೇ ಜಾತಿ ಒಂದೇ ಮತ, ಒಂದೇ ದೇವರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ಅವರು ದೇವಸ್ಥಾನದ ಚಳವಳಿ ಮಾಡಿದ್ರು ಯಾರು, ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತ, ಇಲ್ಲಿಯವರು ಗೊತ್ತ, ಅವರು ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು. ಅವ್ರಿಗೆ ಕೇರಳದಲ್ಲಿ ದೇವಸ್ಥಾನದ ಒಳಗಡೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಗೊತ್ತ, ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನ ಕೋಲೇ ಬೇಡಿ. ನೀವು ಯಾವ ದೇವಸ್ಥಾನದಲ್ಲಿ ಬೇಡ ಅಂತ ದೇವಸ್ಥಾನಕ್ಕೆ ಹೋಗ್ಬೇಡಿ, ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಹೋಗ್ತಾಯ್ತಲ್ಲ, ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿಯು ಮಾಡ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಗಟ್ಟಿ ಆಡಾಡಿಸಿ, ಹೋಗ್ತಾಯ್ತಲ್ಲ. ಯಾವ ಗಂಟೆ ಆಡಾಡಿಸಿ ಬೇಡ ಅಂತದ ನಿಮ್ಗೆ, ಅಲ್ಲಿ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಕೊಂಡ್ರು, ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳೋದು. ಅಂತಲ್ಲ ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಬಸವಾದಿ ಶರಣರು ಹೇಳ್ತಾರೆ ಅಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ. ನೀವು ದೇವರು ದೇವಸ್ಥಾನ ಕಟ್ಟವ್ರು ಕಟ್ತಾರಪ್ಪ, ದುಡ್ಡಿರೋರು ಕಟ್ತಾರೆ. ನಿಮ್ಮ ದುಡ್ಡಿಲ್ಲದವ್ರು ಏನ್ ಮಾಡ್ಬೇಕು, ಅದಕ್ಕೆ ದೇವ್ರು ಇಲ್ಲೇ ಇದ್ದಾರೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒಂದ ಕಟ್ಟ. ಎಷ್ಟು ಸುಲಭವಾಗಿ ಹೇಳಿದ್ದಾರೆ, ಇಲ್ಲೇ ದೇವರಿದ್ದಾರೆ. ಅದರಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಯಾಕಂದ್ರೆ ದೇವರು ಇದ್ದಾರೆ.
ದೇವ್ರು ನೋಡ್ತಾ ಇರ್ತಾನೆ ನೀವು ಮಾಡೋದಿಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಸತ್ಯವಾಗಿ ನಡ್ಕೊಳ್ತಕ್ಕಂತ ಕೆಲಸವನ್ನು ಮಾಡ. ಅದೇ ದೇವರು, ಸತ್ಯವೇ ದೇವರು, ಮಿಥ್ಯವೇ ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ ಅಲ್ವಾ. ಸತ್ಯವೇ ಸ್ವರ್ಗ ದೇವರು, ಮಿಥ್ಯವೇ ನರಕ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕಾಗ್ತದೆ. ಈಗ ಮಂಗಳವಾರ ಏನಿಲ್ಲ, ಈ ನಮ್ಮ ಮುತ್ತುರಾಜು ಜನಾಂಗದವರು ಅವರು ಮಂಗಳವಾದ್ಯನ ಕೂಡ, ನಾನು ಇದ್ದಾಗ ಅದಕ್ಕೆ ಮುಖ್ಯಮಂತ್ರಿಯಾಗಿರುವಾಗ ಮಂಗಳವಾದ್ಯನ ಒಂದು ಶಾಲೆ ಮಾಡಿ. ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲರೂ ಮಾಡಲ್ಲ, ಈ ದೇವ್ರ ಹತ್ರ ಮಂಗಳವಾದ್ಯ ಮಾಡ್ತಾರ, ದೇವ್ರ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ, ಮದುವೆಗಳಲ್ಲೆಲ್ಲ ಮಂಗಳವಾದ್ಯಗಳು ಮಾಡ್ತಾರೆ, ಸತ್ತೋದ್ರೂ ಮಾಡ್ತಾರೆ, ಸಾವು ಮಾಡ್ತಾರೆ, ದೇವ್ರ ಪೂಜೆ ಮಾಡೋರು ಮಾಡ್ತಾರೆ, ಮತ್ತೆ ಮದುವೆ ಮಾಡೋರು ಮಾಡ್ತಾರೆ, ಎಲ್ಲ ಕಾರ್ಯಗಳು ಕೂಡ ಮಾಡ್ತಾರೆ. ಸೊ ಅದಕ್ಕೆ ನಾನು ಓದಿದ ಪುಸ್ತಕನ ಅದಕ್ಕೆ ಜನರಲ್ ಆಗಿ ಮಾತಾಡಿದೆ. ನಾನು ಮುಕುಂದರಾಜ್ ಮಾತಾಡಿದ್ದಾರ, ಬಹಳ ಸಂತೋಷ. ಮುಕುಂದರಾಜ್ ಅವರು ಕೃತಿ ಬಗ್ಗೆ ಮಾತಾಡಿದ್ದಾರೆ, ಬಹಳ ಸಂತೋಷ. ನಾನು ಜನರಲ್ ಆಗಿ ಮಾತಾಡಿದ್ದೀನಿ, ಸಮಯ ಇಲ್ಲ ನನಗೆ, ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಮುತ್ತುರಾಜ್ ಅವರು ಬರೆದಿರ್ತಕ್ಕಂಥ ಮಂಗಳವಾದ್ಯ ಕಾದಂಬರಿ, ನಾನು ಒಂದ್ಸಾರಿ ಎಲ್ಲ ಬಹಳ ಜನ ಹಸಿಮೈನವ್ರು ಬಂದಿಲ್ಲ, ಹುಷಾರಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿದ್ರು. ಆ ನರಸಿಂಹಯ್ಯನವರು ಮತ್ತು ಈ ಥರದವರೆಲ್ಲ ಇನ್ನೂ ಈ ಅಜಾಮಾನ ಪದ ತಗೊಂಡು, ನಾನು ಅದನ್ನ ತಗಾಕ್ಬಿಟ್ಟೆ. ಯಾಕಂತಂದ್ರೆ ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಕಾಂತರಾಜ ಕಾಂತರಾಜ ಚೇರ್ಮನ್ ಇಲ್ಲ, ಅವರು ಈಗ ಜಯಪ್ರಕಾಶ್ ಹೆಗಡೆ ಅವರು ಚೇರ್ಮನ್. ಅದಕ್ಕೆ ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ, 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯಿಂದ ತಗೋಬೇಕಲ್ವಾ, ಹೇಳಿದ್ದೇನೆ ಬಿಡಯ್ಯ, ಕಾಂತರಾಜ್ ವರದಿ ತಗಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗ್ಡೆ ವರದಿ ತಗಬೇಕು ಅಂತ ಹೇಳಿದ್ಯಾ, ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡು ತಮ್ಮ, ನೀ ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟು ನಾನೇ ಅಲ್ವಾ. ಆಯ್ತು ಬಿಡಿ, ಈಗ ಯಾರು ಕಾಂತರಾಜು ವರದಿ ತಕೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇ ಇರತ್ತೆ. ಏನ್ ಮಾತಾಡಿದ್ಯಾ ನಡಿಯಪ್ಪ, ಈಗ ಕಾಂತರಾಜ್ ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪ್ಪ ತಮ್ಮ, ಹೇಗೆ ಡೈಲಾಗ್ ಮಾಡಕ್ಕ ಬಂದಿರೋದ್ ನಾನು, ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳದೇವರೇ ಸುಮ್ಮನೆ ಇರು. ಆಯ್ತು, ಈ ಅಜಾಮಾನ ಪದ ಅದು
ನಿಂದನ ಸೂಚಕವಾಗಿತ್ತು ಅಂತ ಹೇಳಿ ಅದ್ ಬೇಡ ಅಂತ ಹೇಳಿದ್ರು. ಅದಾದ ನನ್ ತಗಾಕ್ತದೆ ಅದನ್ನ ಲಿಸ್ಟ್ ತಗಾಕ್ತದೆ. ನಾನು ಎಲ್ಲಿಯವರಿಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿಯವರಿಗೆ ಸಾಮಾಜಿಕ ನ್ಯಾಯ ಪರವಾಗಿರ್ತೀನಿ, ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ. ಇನ್ನುಳಿದವರು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಎಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನು ನಾನು ಕಾರ್ಯಕ್ರಮ ಮಾಡಲು ಕೂಡ ಆ ಜನರಿಗೋಸ್ಕರ. ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಆ ಜನರನ್ನ ಅವ್ರ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಅಲ್ವಾ? ಸರ್ಕಾರದ ಕೆಲಸ ಅಂತಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು. ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾರು ಏನಾರ ಹೇಳಿ ಟೀಕೆ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ಪಾಪ ಅವ್ರಿಗೇನು ಗೊತ್ತಿಲ್ಲ ಟೀಕೆ ಮಾಡ್ತಾರೆ. ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಈಗ 130 ಕೋಟಿ ಜನ ಹೆಣ್ಮಕ್ಳು ಫ್ರೀಯಾಗಿ ಬಸ್ ತಿರುಗಾಡಿದ್ದಾರೆ ಅಂತ ಹೇಳಿಕೊಟ್ಟು ಗೊತ್ತಿದೆ ಅವ್ರಿಗೆ. 130 ಕೋಟಿ ಜನ ಒಬ್ಬರಲ್ಲ ಇಬ್ಬರಲ್ಲ 130 ಕೋಟಿ ಜನ ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ನೀನು ಬಸ್ ನಲ್ಲಿ ಬರ್ತಾ ಇದೆಯಲ್ಲಮ್ಮ ಫ್ರೀಯಾಗಲ್ವಾ? ನೋಡಿ ಇವಳು ಧಾರವಾಡದವಳು ಅಲ್ಲಿಂದ ಇಲ್ಲಿ ಬರ್ತಾಳೆ ಫ್ರೀಯಾಗಿ. ನೀವೆಲ್ಲ ಹೆಣ್ಮಕ್ಳೆಲ್ಲ ಬಸ್ ನಲ್ಲಿ ತಿರುಗಾಡ್ತೀರಾ? ನೀನು ನೀನು ಮತ್ತೆ ನಿಮ್ಗೆ ಸಮಾಧಾನ ಆಗಿದೆಯಲ್ವಾ? ಮತ್ತೆ ಬಿಜೆಪಿ ಅವ್ರಿಗೆ ನೀವು ಈ ಬಸ್